ವೀಕ್ಷಕರೇ, ನಿಮ್ಮ ಸ್ಥಳೀಯ ಸುದ್ದಿಗಾಗಿ ಕನಕಶ್ರೀ ನ್ಯೂಸ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ಹೆಸರು? ನನ್ನ ಹೆಸರು ಗೀತಾ ಮುಂಡಾಯಿ ಅಂತ. ತಾಲೂಕು ಪಂಚಾಯತ್ ಸದಸ್ಯರು ಹಾಗೂ ಸಾಯಿ ಸಮಿತಿ ಅಧ್ಯಕ್ಷರು, ಮಾಜಿ ಗ್ರಾಮ ಪಂಚಾಯತಿ ಅಧ್ಯಕ್ಷರು, ಹತ್ತಾಟು ತಾಲೂಕು ಪಂಚಾಯತಿ ಕ್ಷೇತ್ರ ಸೋಲೂರು. ಎಷ್ಟು ಗ್ರಾಮಗಳು ಬರುತ್ತೆ ನಿಮ್ದು ವ್ಯಾಪ್ತಿ? ನಮ್ಗೆ 14 ಹಳ್ಳಿ ಬರುತ್ತೆ. ಏನೆಲ್ಲ ಇದುವರೆಗೂ ಏನೆಲ್ಲ ಅಭಿವೃದ್ಧಿ ಮಾಡಿದ್ರಿ ನೀವು? ನಮ್ಮ ವ್ಯಾಪ್ತಿನಲ್ಲಿ ಸುಮಾರು ರಸ್ತೆಗಳು ಭಾಳ ಹದಗೆಟ್ಟಿತ್ತು. ರಸ್ತೆಗಳಾಗಲಿ ಮತ್ತು ಕುಡಿಯೋ ನೀರಾಗಲಿ ಯಾವುದೇ ಒಂದು ಕುಂದು ಕೊರತೆ ಇದ್ದರೆ ಎಲ್ಲ ಗ್ರಾಮಗಳಲ್ಲಿ ಪ್ರತ್ಯಕ್ಷವಾಗಿದೆ. ಮತ್ತು ಶುದ್ಧ ಕುಡಿಯುವ ನೀರಿನ ಘಟಕ ಮತ್ತು ಸಂಪರ್ಕ, ಮತ್ತು ಹೈವೇ ರೋಡ್ನಿಂದ ಉಂಗ್ಳವರೆಗೂ ಸಂಪರ್ಕ ರಸ್ತೆ, ಮತ್ತು ತಿವಾಟ್ರಿನಿಂದ ನಮ್ಮ ಈ ಒಂದು ತೋಟದಗಳ ಮೂಲಕವಾಗಿ ಒಂದು ರಸ್ತೆ ಬರ್ತದೆ. ಆ ರಸ್ತೆ ಆಗಲಿ, ಚರಂಡಿ ಕಾಮಗಾರಿಕೆಗಳಾಗಲಿ, ನಮ್ಮ ಪ್ರತಿಯೊಂದು ಊರಲ್ಲಿ ಹೆಚ್ಚು ಕಮ್ಮಿ ಅತಿವಾಟದಲ್ಲಿ ಸುವರ್ಣ ಗ್ರಾಮ ತೌಟಳ್ಳಿನಲ್ಲಿ ಏನು, ನಮ್ಮ ಸುಮಾರು 14 ಗ್ರಾಮದಲ್ಲಿ ಸುಮಾರು 9-10 ಗ್ರಾಮದಲ್ಲಿ ಏನು 1 ರೂಪಾಯಿ ಕಾಮಗಾರಿಕೆ ಮಾಡೋಂಥ ಕೆಲಸ ಏನಿಲ್ಲ. ಫುಲ್ ಅಭಿವೃದ್ಧಿ ಕಾಮಗಾರಿಕೆ ಆಗಿದೆ. ಎಲ್ಲ 100% ನಮ್ಮ ಶಾಸಕರು ಮತ್ತು ನಮ್ಮ ಅನುದಾನದಲ್ಲಿ, ಶಾಸಕರ ಅನುದಾನದಲ್ಲಿ ನಾವು ಬಹಳಷ್ಟು ಒತ್ತು ಕೊಟ್ಟು ಎಲ್ಲ ಅಭಿವೃದ್ಧಿ ಕಾರ್ಯಕ್ರಮ ಚೆನ್ನಾಗಿ ಮಾಡಿದ್ದೇವೆ. ನಮಗೆ ಇನ್ನೆಲ್ಲ ಅಲ್ಪ ಸ್ವಲ್ಪ ಕಾರ್ಯಕ್ರಮ ಇದೆ ಅಷ್ಟೇ. ಇನ್ನೆಲ್ಲ ಇನ್ನೆಲ್ಲ ಒಂದು ಊರಿನಲ್ಲಿ ಒಂದು 10-15-20 ಲಕ್ಷ ಆದರೆ, ಒಂದು 2-3 ಊರಿನಲ್ಲೆಲ್ಲ ಒಂದು ಒಮ್ಮೊಮ್ಮೆ ಅಂದರೆ 1 ಕೋಟಿ ರೂಪಾಯಿ ಆದರೆ ನಾನು ವ್ಯಾಪ್ತಿನಲ್ಲಿ ಪೂರ್ತಿ ಕಾಮಗಾರಿಕೆ ಮುಗಿತದೆ. ನಿಮ್ಮದು 3 ವರ್ಷ ಅವಧಿ ಆಯ್ತಲ್ವಾ, ಇನ್ನೆರಡು ವರ್ಷದಲ್ಲಿ ಏನೆಲ್ಲ ಅಭಿವೃದ್ಧಿ ಮಾಡಬೇಕಂತ? ಇನ್ನೆಲ್ಲ ಅಲ್ಪ ಸ್ವಲ್ಪ ಕಾರ್ಯಕ್ರಮದ ಅಭಿವೃದ್ಧಿ ಕಾರ್ಯಕ್ರಮ ಎಲ್ಲ ಅಲ್ಪ ಸ್ವಲ್ಪ ಪೆಂಡಿಂಗ್ ಐತೆ. ಅಲ್ಪ ಪೆಂಡಿಂಗ್ ಇರೋದನ್ನ ನಾವು ಇನ್ನು 2 ವರ್ಷದಲ್ಲಿ ಅದನ್ನೆಲ್ಲ ನಮ್ಮ ಪೂರ್ಣಗೊಳಿಸ್ತೀವಿ. ನಾವು ಶಾಸಕರ ಹತ್ರ ನೆನ್ನೆನೂ ಮಾತಾಡಿ, ಇನ್ನೆಲ್ಲ ನಮ್ಮದೆಲ್ಲ ಸ್ವಲ್ಪ ಅಲ್ಪ ಸ್ವಲ್ಪ ಇದೆ ಅಣ್ಣ, ಅದೆಲ್ಲ ನಮಗೆ ಕಾರ್ಯಕ್ರಮ ಕನಗು ನಮ್ಮದೊಂದು ಏನೇನು ಸ್ವಲ್ಪ ಬೇಡಿಕೆ ಅದೆಲ್ಲ ಮುಗಿಸ್ಕೊಡ್ಬೇಕಂತ. ಆಯಿತು, ನೆಕ್ಸ್ಟ್ ಎಲ್ಲ ಮಾಡ್ಕೊಡ್ತೀನಿ ಅಂತ ಹೇಳಿದರೆ, ನಮ್ಮದೊಬ್ಬರು ಅನುದಾನದಲ್ಲಿ ನಮ್ಮದೆಲ್ಲ ಕಡಿಮೆ ಬರೋದು ಅನುದಾನ 12-1 ವರ್ಷಕ್ಕೆಲ್ಲ 12-15 ಲಕ್ಷ ಬರುತ್ತೆ. ಶಾಸಕರನ್ನ ಮತ್ತು ಹಿಡಿದು ನಾವು ಸಂಪರ್ಕ ಮಾಡಿ ಏನೇನು ಬೇಕು ಕಾಮಗಾರಿಗಳು ಅದನ್ನು ನಾವು ಜನ ಊರುಗಳಿಗೆ ತಲುಪಿಸೋಂಥ ಕಾರ್ಯಕ್ರಮ ನಾವು ಮಾಡ್ತಾಯಿದ್ದೀವಿ. ಹಾಗೂ ನಾವು ಹೊಸಕೋಟೆ ತಾಲೂಕಿನಲ್ಲಿ ಭಾಳಷ್ಟು ಅಭಿವೃದ್ಧಿ ಮಾಡಿದ್ದೀವಿ ಮತ್ತು ಹೊಸಕೋಟೆ ತಾಲೂಕಿನಲ್ಲಿ ಈ ದೀಪಾವಳಿ ಹಬ್ಬದ ಎಲ್ಲ ತಾಲೂಕು ಜನತೆಗೆ ಶುಭಾಶಯ ಐತಿ. ಅದು ನಮ್ಮ ಕುಲ ಬಾಂಧವರು ಮತ್ತು ಪಕ್ಷದ ಮುಖಂಡರಿಗೆಲ್ಲ ಶುಭಾಶಯಗಳನ್ನು ಹಾರೈಸ್ತೇವೆ. ಮತ್ತು ಈ ಕನಕ ಸುಧಾ ಅನ್ನೋ ನ್ಯೂಸ್ ಚಾನಲ್ಲು ಗ್ರಾಮಗಳಿಗೆಲ್ಲ ಸಂಪರ್ಕಿಸಿ ಒಂದು ಸಣ್ಣ ಏನು ಕುಂದುಕೊರತೆಯನ್ನು ಚೆನ್ನಾಗಿ ವಿಷಯಪೂರ್ವವಾಗಿ ಪೂರ್ಣ ಇದು ಮಾಡ್ತಾರೆ. ಅವರಿಗೆ ಮುಂದೆ ರಾಜ್ಯಾದ್ಯಂತ ಚೆನ್ನಾಗಿ ಅಭಿವೃದ್ಧಿ ಆಗಲಿ ಅಂತ ಕೂಡ ಅವ್ರಿಗೂ ಕೂಡ ಹಾರೈಸೋಕ್ಕೆ ನಾನು ಇಷ್ಟಪಡ್ತೀನಿ.